ಇದು ತುಂಬಾ ದೊಡ್ಡದಾದ ಬ್ಲೌಸ್. ಇಂತಹ ಬ್ಲೌಸ್ ಗಳು ಬರುವುದು ತುಂಬಾ ಕಮ್ಮಿ. ಇದು ವಯಸ್ಸಾದವರು ಹಾಕುವಂತ ಬ್ಲೌಸ್. ಕೆಲವರಿಗೆ ಇಂಥ ಬ್ಲೌಸ್ ಕಟ್ ಮಾಡೋದು ಗೊತ್ತಿರುವುದಿಲ್ಲ, ಹೊಸದಾಗಿ ಕಲಿಯುವವರಿಗೆ. ಅದಕ್ಕಾಗಿ ತಿಳಿಸಿಕೊಡುತ್ತಾ ಇದ್ದೇನೆ. ತುಂಬ ಉದ್ದ ಇದೆ ಅಂಗಿ ಥರ. 19 ಇಂಚ್ ಬ್ಲೌಸ್ ಉದ್ದ ಇದೆ, ಅದಕ್ಕೆ 1 ಇಂಚು ಸೇರಿಸಿ 20 ಇಂಚಿಗೆ ಮಾರ್ಕ್ ಹಾಕಿದ್ದೇನೆ. ಮತ್ತು ಇದರ ಶೋಲ್ಡರ್ ಇದೆ, 13 ರೆಡಿ ಇದೆ. ಬ್ಲೌಸನ್ನು ಒಮ್ಮೆ ತೋರಿಸ್ತೇನೆ, ನೋಡ್ಬೋದು ನೀವು. ತುಂಬ ದೊಡ್ಡದಾದ ಬ್ಲೌಸ್ ಇದು. ಇಂಥ ಬ್ಲೌಸ್ಗಳ ಶೋಲ್ಡರನ್ನು ಅಳತೆ ಮಾಡುವ ಮೊದಲು ಇಲ್ಲಿನ ಹೂಕನ್ನು ಹಾಕಿಕೊಳ್ಳಬೇಕು. ಹೀಗೆ ನೀಟಾಗಿ ಇಟ್ಟುಕೊಂಡು ನೋಡಿ, ಈ ಜಾಯಿಂಟಿಂದ ಈ ಜಾಯಿಂಟ್ವರೆಗೆ 13.5 ಇಂಚು ಇದರ ಶೋಲ್ಡರ್ ಇದೆ. ಮತ್ತು ಇದನ್ನು ಕೂಡ ತಗೋಬೇಕು, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಎಂದು. 4 ಇಂಚು, 4 ಕಾಲು ಏನಷ್ಟಿದೆ, 4 ಸಾಕು. ಯಾಕಂದರೆ ಇದು ತುಂಬ ಚಿಕ್ಕ, ಹತ್ತಿರ ಇದೆ, ಸ್ವಲ್ಪ ಎಷ್ಟೆಷ್ಟು ಇಡುವ ಅಂತೇಳಿ. ಇದರ ಕೇವಲ ಹೂಕ್ ಪಟ್ಟಿ ಉದ್ದ 13 ಇಂಚ್ ಇದೆ. ಹೂಕು ಪಟ್ಟಿ ಉದ್ದನೇ 13 ಇಂಚ್ ಇದೆ. ಇದಕ್ಕೆ ಕ್ರಾಸ್ ಪಟ್ಟಿ ಅಂತ ಏನಿಲ್ಲ, ಕ್ರಾಸ್ ಪಟ್ಟಿ ಇಲ್ಲ ಇದಕ್ಕೆ. ಕೇವಲ ಮುಂಭಾಗದಲ್ಲಿ 1 ಡಾಟು ಚಿಕ್ಕದು, ಹಿಂಭಾಗದಲ್ಲಿ ಕೂಡ ಚಿಕ್ಕ ಚಿಕ್ಕದೇ ಡಾಟುಗಳು 1 ಇಂಚ್ ಇದೆ. ಬೇರೇನು ವಿಶೇಷ ಈ ಬ್ಲೌಸಲ್ಲಿ ಇಲ್ಲ. ಆದರೂ ಒಂದು ತಿಳಿಸಿಕೊಡುವ ಅಂತೇಳಿ, ಇಂಥ ದುಬಾರಿ ಅಪರೂಪ ಬರುವುದಲ್ವ, ಅದಕ್ಕಾಗಿ. ಇದರ ಶೋಲ್ಡರ್ 13.5 ಅಂದರೆ ನಾವು 14.5 ಮಾರ್ಕನ್ನು ಹಾಕಿಕೊಳ್ಳುವ, 14.5. ಮತ್ತು ಈ ಮಧ್ಯದ ಬಿಡ್ತ ನಾನು ಹೇಳಿದ್ದೆ 4, ಇಲ್ಲಿಂದ ಇಲ್ಲಿಗೆ 4.75 ಹಾಕುವ. ಮತ್ತು ಇಲ್ಲಿ ಕೆಳಗೆ ತಗೊಳ್ಳುವಾಗ ನಾವು ಬೇರೆ ಬ್ಲೌಸ್ನ ಥರ ತಗೊಳ್ಳಬಾರ್ದು. ಇಲ್ಲಿ 7 ಕಾಲು ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಅಂದರೆ 13.5 ಅಂದರೆ 14.5 ನಾನು ಇಟ್ಟಿದ್ದೇನೆ. ಇಲ್ಲಿ 1/2 ಇಂಚ್ ಮಾರ್ಜಿನ್. ಇಲ್ಲಿ ಕೆಳಕ್ಕೆ ಬರುವಾಗ ನಾವು 1/2 ಇಂಚ್ ಸೇರಿಸಬೇಕು. ಇವಾಗ ಶೋಲ್ಡರ್ ಡೌನದ್ದು ಮಾರ್ಕ್ ಹಾಕುವ. ಇದರ ಚೆಸ್ಟು 44 ಇದೆ, 44 ಇಂಚ್ ಚೆಸ್ಟು, 37 ಇಂಚ್ ಸೊಂಟ, 37. ಇದಕ್ಕೆ ಒಂದು ಅಂದಾಜು 7 ಇಂಚಿನಷ್ಟು ನಾವು ಶೋಲ್ಡರ್ ಡೌನ್ ತಗೊಳ್ಳುವ. ಯಾವಾಗ ಬ್ಲೌಸ್ ಇದು ಶೋಲ್ಡರ್ ಉದ್ದ ಜಾಸ್ತಿ ಆಗುತ್ತಾ ಹೋಗುತ್ತದೆ ನೋಡಿ, ಅದೇ ಥರ ಇಲ್ಲಿ ಡೌನ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಶೋಲ್ಡರ್ ಕಮ್ಮಿ ಆದಾಗ ಇಲ್ಲಿ ಡೌನ್ ಕೂಡ ಕಮ್ಮಿ ಆಗುತ್ತಾ ಹೋಗುತ್ತದೆ. ಒಂದು 5.5 ಇಂಚ್ ಶೋಲ್ಡರ್ ಇರುವಾಗ ನಮಗೆ ಇಲ್ಲಿಂದ ಇಲ್ಲಿಗೆ 5.5-6 ಇಂಚ್ ಡೌನ್ ಸಿಗುತ್ತದೆ. ಶೋಲ್ಡರ್ ದೊಡ್ಡದಾದಾಗ ಇಲ್ಲಿ ಕೂಡ ಕೆಳಕ್ಕೆ ಬರುತ್ತದೆ. ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಅಂದರೆ 11 ಇಂಚು 44 ನಾಲ್ಕನೇ ಒಂದು ಭಾಗ 11 ಇಂಚಿಗೆ ಬರುತ್ತದೆ. ಇವಾಗ ನೋಡಿ, ಇಲ್ಲಿ 7 ಕಾಲು ಇಟ್ಟಿದ್ದೆ, ಇಲ್ಲಿ 1/2 ಇಂಚಿ ಸೇರಿಸಬೇಕು. ಯಾಕೆಂದರೆ ಇದು ಲೂಸ್ ಬ್ಲೌಸ್. ಇದಕ್ಕೆ 1/2 ಇಂಚು ಸೇರಿಸಿ ಸ್ವಲ್ಪ ಮುಂದಕ್ಕೆ ಮಾರ್ಕನ್ನು ಹಾಕಿಕೊಳ್ಳಿ. ಯಾಕೆಂದರೆ ಇದು ಲೂಸ್ ಬ್ಲೌಸು, ಆವಾಗ ನಾವು ಈ ಮಾರ್ಕನ್ನು ಮುಂದಕ್ಕೆ ತಗೋಬೇಕು. ಮೇಲಿಂದ ಇಲ್ಲಿಗೆ ಅಳತೆ ಮಾಡಿದಾಗ 7 ಕಾಲು ಇದ್ದರೆ 1/2 ಇಂಚಿ ಹೆಚ್ಚಿಸಬೇಕು. ಅಂದರೆ ಎಷ್ಟು ಬಂತು ನೋಡಿ, 7.75 ಬಂತು. ಮತ್ತು ಇಲ್ಲಿಂದ ಇಲ್ಲಿಗೆ ಕ್ರಾಸು 1 ಕಾಲೇ ಸಾಕು. ಯಾಕಂತೇಳಿದ್ರೆ ನಾವು ಇದನ್ನು ಮುಂದಕ್ಕೆ ತಗೊಂಡಿದ್ದೇವೆ, ಅದು ಹಾಗಾಗಿ. ಇಲ್ಲಿ ನಾವು ಬೇರೆ ಬ್ಲೌಸಲ್ಲಿ ಇಲ್ಲಿ ಡೀಪ್ ನೆಕ್ ಇರುವಾಗ ಒಳಗಡೆಗೆ ಕ್ರಾಸ್ ತಗೊಳ್ತಾ ಇದ್ದೆವು, ಇದರಲ್ಲಿ ಹಾಗಲ್ಲ, ಕೆಳಗಡೆಗೆ ಕ್ರಾಸ್ ತಗೊಳ್ಳಬೇಕು. ಅರ್ಧ ಇಂಚ್ ಕೆಳಕ್ಕೆ ಡೌನ್ ಮಾರ್ಕನ್ನು ಹಾಕಿಕೊಳ್ಳಬೇಕು ನೋಡಿ, ಮೇಲಿಂದ ಕೆಳಕ್ಕೆ 1/2 ಇಂಚ್ ಡೌನ್.
ದೊಡ್ಡ ಶೋಲ್ಡರ್ ಬಂದಾಗ ಹೀಗೆ ಕ್ರಾಸ್ ಅನ್ನು ತಗೊಳ್ಳಬೇಕು. ಇವಾಗ ಇದಕ್ಕೆ ಆರಂಭ ಹೋಲು 8.5 ಇದೆ, 8.5 ಆರಂಭ ಹೋಲಿದೆ. ಇಲ್ಲಿಂದ ಅಳೆಯುವ ಈ ಗೆರೆಯಿಂದ ಇಲ್ಲಿ 9 ಬರ್ತಾ ಇದೆ, ಸ್ವಲ್ಪ ಜಾಸ್ತಿ ಬಂತು. ಸ್ವಲ್ಪ 8.5 ಇಲ್ಲಿಗೆ ಬಂದಿದೆ, ಅದಕ್ಕೇನು ಕಷ್ಟ ಇಲ್ಲ. ಸ್ವಲ್ಪ 1/2 ಇಂಚು ಮೇಲೆ ಮಾರ್ಕ್ ಹಾಕಿ ನೋಡಿದ್ರೆ ಆಯಿತು. ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಹಾಕಿ ಇನ್ನೊಮ್ಮೆ ಸರಿ ಮಾಡಿಕೊಳ್ಳುವ. ಸರಿಯಾಗಿ ಇತ್ತು ಲೈನು, ಯಾಕೆಂದರೆ ನಾನು ಇಲ್ಲಿ ಅಳಿಯೋದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ. ಯಾಕಂತ ಹೇಳಿದರೆ ಸ್ಟಿಚ್ ಬರೋದು ಇಲ್ಲಿಂದ 1/2 ಇಂಚು ಕೆಳಗೆ ಅಲ್ವಾ. ಅದೇ ಅದೇ ನಮಗೆ ಸ್ಟಿಚ್ ಇಲ್ಲಿಗೆ ಬರುತ್ತದೆ, ಇಲ್ಲಿಂದ ನಾನು ಅಳೆಯಬೇಕಿತ್ತು. ಯಾಕೆಂದರೆ ಇದು ಇಷ್ಟು ಕಟ್ಟಾಗಿ ಹೋಗುವಂಥದ್ದು ನೋಡಿ, ಇವಾಗ ಸರಿ ಬರಲೇಬೇಕು. ಮೊದಲಿದ ಅಳತೆ ಸರಿ ಇರಬೇಕು ನೋಡಿ, ಸರಿ ಇದೆ, ಪರವಾಗಿಲ್ಲ, ಸರಿ ಉಂಟು. ಇನ್ನೊಮ್ಮೆ ಈ ರೀತಿ ಹೇಳಿದ್ರೆ ನೋಡುವ, ಇದೆ ಇದೆ 8.5 ಇದು ಸರಿಯಾಗಿ ಬಂದಿದೆ. ಇದಕ್ಕೆ 1/2 ಇಂಚು ಮಾರ್ಜಿಂಗು. ಪೂರ್ತಿ ಕ್ಯಾಮರದ ಒಳಗೆ ಇದು ಬರುವುದಿಲ್ಲ, ಹಾಗೆ ಆಗಿದೆ. ಇದು ದೊಡ್ಡದುಂಟು ತುಂಬ. ಇಲ್ಲಿ 37, 37 4 ಒಂದು ಭಾಗ, 9.5 ಇಲ್ಲಿಂದ 1 ಇಂಚು ಡಾಟ್ ಇದ್ದು ಮಾರ್ಚಿಂಗ್ 1/2. ಇವಾಗ ಸರಿಯಾಗಿ ನಮಗೆ ಸ್ವಲ್ಪ ಕಂಪಿಸ್ ಆಗಿತ್ತು, ಇವಾಗ ಸರಿಯಾಗಿ ಅರ್ಥ ಆಯಿತು ಅಂದುಕೊಳ್ಳುತ್ತೇನೆ. ಏಕೆಂದರೆ ಇದು ಕಟ್ಟಾಗಿ ಹೋಗುವಂಥದ್ದು ಇಲ್ಲಿಂದ ನಾವು ಒಳೆಯಬೇಕಿತ್ತು. ಫಸ್ಟ್ ಇದು ಸರಿಯಾಗಿ 8.5 ಬರುತ್ತದೆ. ಇವಾಗ ಬ್ಯಾಕ್ ಡೀಪ್ ಇದ್ದು ಮಾರ್ಕ್ ಹಾಕಿಕೊಳ್ಳುವ. ಇಲ್ಲಿಂದ ನೋಡಿ 4.25 ಈ ಥರ ಬರ್ತಾ ಉಂಟು ಡೌನು ಬ್ಯಾಕಿದ್ದು. ಈ ರೀತಿ ಟೇಪನ್ನು ಮಡಚಿಕೊಂಡು ನೋಡಿದಾಗ ನೋಡಿ, ಇಲ್ಲಿ ನಾನು 4.25 ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ. ಇಲ್ಲಿ 2.5 ಇದೆ, ಇಲ್ಲಿ ಕೂಡ ಅಷ್ಟೇ ಇಡುವ. ಹೇಗೆ ಉಂಟು ನೋಡು, ಇವಾಗ ಬ್ಯಾಕ್ ಇದ್ದು ಮಾರ್ಕು ಕಂಪ್ಲೀಟ್ ಆಗಿದೆ. ಇದರ ಡಾಟಿಗೆ ಮಾರ್ಕ್ ಹಾಕಿಕೊಳ್ಳುವ. 10.5 ಅಂದರೆ 5.5. ಐದೂವರೆ ಇಂಚಿಗೆ ಮಾರ್ಕನ್ನು ಆಗಿದೆ. ಅಳತೆ ಬ್ಲೌಸಲ್ಲಿ 5.5 ಇಂಚಿಗೆ ಮಾರ್ಕ್ ಹಾಕಿತ್ತು, ನಾನು ಕೂಡ ಅಷ್ಟೇ ಹಾಕಿಕೊಳ್ಳುತ್ತೇನೆ.
ಇದಕ್ಕೆ ಇಲ್ಲಿ ಕ್ರಾಸ್ ಎಲ್ಲ ಏನು ಬೇಡ. ಇವಾಗ ಇದನ್ನು ಕಟ್ ಮಾಡಿಕೊಳ್ಳುತ್ತೇನೆ. ಇದರ ಬ್ಯಾಕ್ ಡೀಪು 4 ಕಾಲು ಇತ್ತು ನೋಡಿ. ಇವಾಗ ಹುಲಿಗೆ ಇಲ್ಲಿಗೆ ಬರುವುದರಿಂದ ಮೇಲೆ 1/2 ಇಂಚು ಮಾರ್ಜಿಂಗು, ಇಲ್ಲಿಗೆ ರೆಡಿ ಬರುತ್ತದೆ 1/2 ಇಂಚು, ಇಲ್ಲಿ ಮಾರ್ಜಿಂಗ್ ಹೋಗುತ್ತದೆ, 4 ಕಾಲಿಗೆ ಸರಿಯಾಗಿ ಬರುತ್ತದೆ. ಫ್ರಂಟ್ ಸೈಡ್ದು ನೆಕ್ ಡೀಪು 5 ಕಾಲು ಸಿಗುತ್ತಾ ಇದೆ ನೋಡಿ. ಇಲ್ಲಿ ಇದೆ ಲೈನು 5 ಕಾಲು. ಫ್ರಂಟ್ ನೆಕ್ ಡೀಪ್ 5 ಕಾಲು ಇತ್ತು. ಇವಾಗ ಇದಕ್ಕೆ ಇಲ್ಲಿಂದ 5 ವರೆಗೆ ಮಾರ್ಕ್ ಹಾಕಿದ್ದೇನೆ. ಬ್ಯಾಕಿಗಿಂತ 1 ಇಂಚು ಫ್ರಂಟ್ ನೆಕ್ ಹೆಚ್ಚು ಡೀಪ್ ಇದೆ ಅಷ್ಟೇ. ಇಲ್ಲಿ ಕೂಡ ಅಷ್ಟೇ. ಇದು ಹೂಕ್ ಮತ್ತು ಐಪಟ್ಟಿಗಾಗಿ ಮಾರ್ಜಿಂಗ್ ಬಿಟ್ಟಿದ್ದೇನೆ 1/2 ಇಂಚು 1/2 ಇಂಚಿನ ಮಧ್ಯ. ಇವಾಗ ಇದರ ಅಗಲ ಇಲ್ಲಿ ಎಷ್ಟು ಇಟ್ಟಿದ್ದೇವೋ ಅಷ್ಟೇ ಇಡುವ, 2.5. ಇರಲಿ. ಇಲ್ಲಿ ಓಡ್ತಾ ಉಂಟು. ಇವಾಗ ಇದಕ್ಕೆ ಮುಂಭಾಗದ ಮಾರ್ಕ್ ಅನ್ನು ಹಾಕಿಕೊಳ್ಳುತ್ತೇನೆ. ಚೆಸ್ಟ್ ಲೈನ್ ಇತ್ತು, ಇಲ್ಲಿ ನೋಡಿ ಇವಾಗ ಎಷ್ಟಿದೆ, 7.75. 7.75 ಅಂದರೆ ಮುಂಭಾಗಕ್ಕೆ ಅದು 1/2 ಇಂಚು ಕಮ್ಮಿ, ಅಷ್ಟೇ ಮಾಡಲಿಕ್ಕೆ 1/2 ಇಂಚು ಕಮ್ಮಿ ಮಾಡಿದರೆ ಆಯಿತು. ಇಲ್ಲಿಂದ 7.75 ಅಂದರೆ 7 ಕಾಲು. ಇಷ್ಟೇ, ಏಕೆಂದರೆ ಇದಕ್ಕೆಲ್ಲ ಫಿಟ್ಟಿಂಗ್ ಫಿಟ್ಟಿಂಗ್ ಏನಿಲ್ಲ, ಬರೀ ಬ್ಲೌಸ್ ಮಾತ್ರ ಇದು ಲೂಸ್ ಫಿಟ್ಟಿಂಗ್ ಬ್ಲೌಸ್ ಇದು. ಇವಾಗ ನೋಡಿ ಇದು ಮಾರ್ಕ್ ಆಯಿತು. ಇವಾಗ ಮುಂಭಾಗದ್ದು ಮಾರ್ಕ್ ಕೂಡ ಆಯಿತು. ಮುಂಭಾಗ ಮತ್ತು ಹಿಂಭಾಗದಲ್ಲಿ ತುಂಬ ಹೆಚ್ಚು ಕಡಿಮೆ ಏನೂ ಇಲ್ಲ. ಇಲ್ಲಿ ಫ್ರಂಟ್ ದೊಡ್ಡೋಟಿಗೆ ಅಂತ ಎಕ್ಸ್ಟ್ರಾ ಇಲ್ಲಿ ಎಲ್ಲ ಬಿಡಲಿಕ್ಕೆ ಏನೂ ಇಲ್ಲ. ಬಿಡುವುದೆಲ್ಲ ಇಲ್ಲಿ ನಾನು ಮುಂಭಾಗದಲ್ಲಿ ಇಲ್ಲಿ ಬಿಟ್ಟು ಬಿಟ್ಟಿದ್ದೀನಿ. ಇದು ಹೂಕಾಯಿ ಬಟ್ಟಿಗೆ ಬೇರೆ ಸೇಮ್ ಟು ಸೇಮ್ ಡಾಟ್ ಹಾಕಿದರೆ ಆಯಿತು. ಮುಂಭಾಗಕ್ಕೆ ಕೂಡ ಹಾಗೆ ಮಳತೆ ಬ್ಲೌಸಲ್ಲಿ ಹಾಗೆ ಇದೆ. ಹೂಕ್ ಮತ್ತು ಐ ಪಟ್ಟಿಗಾಗಿ ಇಲ್ಲಿ ಮಾರ್ಜಿಂಗನ್ನು ಮೊದಲೇ ಬಿಟ್ಟಿರ್ತೇನೆ. ಇವಾಗ ಸೇಮ್ ಸೇಮ್ ಕಟ್ ಮಾಡಿದರೆ ಆಯಿತು. ಇದಕ್ಕೆ ಫ್ರಂಟು ಬ್ಯಾಕು ದೊಡ್ಡದು ಅಂತ ಏನಿಲ್ಲ, ಫ್ರಂಟ್ ದೊಡ್ಡದ ಏನಾದ್ರು ಬಿಡಬೇಕಾಗಿಲ್ಲ. ಬೇಕಾದರೆ ಇಲ್ಲಿ ಡಾಟ್ ಹತ್ರ ಸ್ವಲ್ಪ 1/2 ಇಂಚು ಇಟ್ಟುಕೊಳ್ಳಬಹುದು.
ಇಲ್ಲಿ ಇಲ್ಲಿ ಬೇರೆ ಎಂತ ಬೇಡ. ಫ್ರಂಟ್ ಇದು ಮಾರ್ಕ್ ಆಗಿದೆ, ಇವಾಗ ಫ್ರಂಟನ್ನು ಕಟ್ ಮಾಡೋಣ. ಈ ಬ್ಲೌಸಿಗೆ ಬೇಕಾಗುವ ಬಟ್ಟೆ 1.5 ಮೀಟರ್, ನನಗೆ ಇವಾಗ 1.5 ಮೀಟರ್ನಷ್ಟು ಬಟ್ಟೆ ಹೋಯಿತು. ಅವರು 2 ಮೀಟರ್ ಬಟ್ಟೆಯನ್ನು ಕೊಟ್ಟಿದ್ದರು ಬ್ಲೌಸ್ನವರು, 1.5 ಅಷ್ಟು ಹೋಯಿತು. ಇಲ್ಲಿಂದ ಇಲ್ಲಿಗೆ ಮಿಡ್ಲ್ ಇದರದ್ದು 15, ಕಂಕುಳಿ 8.5, 15ಕ್ಕೆ ಹೀಗೆ ಮಾರ್ಕ್ ಹಾಕಿದ ಮೇಲೆ ನೀವು ಈ ರೀತಿ ಕ್ರಾಸ್ ಆಗಿ ಇಟ್ಟುಕೊಂಡು ನೋಡಬೇಕು ಇಲ್ಲಿಗೆ ನಮಗೆ ಸಿಗುತ್ತದೆ ಅಂತೇಳಿ. ನೋಡಿ, ಈ ರೀತಿ ಕೂಡ ಕಟ್ಟಿಂಗ್ ಮಾಡಬಹುದು. 8 ಕಾಲಿಗೆ ಬಂದರೆ ನೋಡಿ ಇಲ್ಲಿ ಬರ್ತದೆ, ಇಲ್ಲಿ 7.5 15 ಆಯಿತು. ಡೌನ್ ನೋಡಿದರೆ 3.5 ಆಯಿತು, ನೋಡಿ ಅಷ್ಟೇ ಉಂಟು. ಅಲ್ಲ ಅಂದರೆ ಈ ಥರ ಲೆಕ್ಕ ಮಾಡಬಹುದು, 7.5 ಅರ್ಧ ತಗೊಳ್ಬೇಕು. 7.5 ಅರ್ಧ ತಗೊಂಡ್ರೆ 3.75 ಆಯಿತು. 3.75 ಅಂದರೆ ಅದಕ್ಕೆ 1/2 ಇಂಚು ಕಮ್ಮಿ ಮಾಡಬೇಕು, ಅಂದರೆ ಟೋಟಲ್ ಇದರ 1/4 ಭಾಗ ಮಾಡಿ 1/2 ಇಂಚು ಕಮ್ಮಿ ಮಾಡಿ ಆಮೇಲೆ 1/2 ಇಂಚು ಕಮ್ಮಿ ಮಾಡಿ ಇಲ್ಲಿ ಮಾರ್ಕ್ ಹಾಕಬೇಕು. ನೋಡಿ ಅಷ್ಟೇ ಬರ್ತಾ ಉಂಟು. ಎಂಟು ಕಾಲು ಇದರ ಮಿಡಲ್, 4.1 ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ಇದನ್ನು ಮ್ಯಾಚ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ಇಟ್ಟ ಮೇಲೆ ಇಲ್ಲಿಗೆ ಇದು ಕರೆಕ್ಟ್ ತಾಗಬೇಕು. ನೋಡಿ, ಇಲ್ಲಿ ಬಂದರೆ ಇಲ್ಲಿ ತಾಗೋದಿಲ್ಲ, ಕೆಳಗೆ ಹೋಯಿತು. ಇಲ್ಲಿ ಇಟ್ಟು ಇದಕ್ಕೆ ಜಾಯಿಂಟ್ ಆಗಬೇಕು ಇದು. ನೋಡಿ, ಇವಾಗ ಇಲ್ಲಿ ಟಚ್ ಆಯಿತು, ಇಷ್ಟೇ ಸಾಕಾಗುತ್ತೆ. ಇವಾಗ ಇದನ್ನು ಇದಕ್ಕೆ ಮ್ಯಾಚ್ ಮಾಡಿ ಇಲ್ಲಿ ಈ ರೀತಿ ಹಾಕಿದರೆ ಆಯ್ತು. ಇಲ್ಲಿ ಇದು ಓಲ್ಡ್ ಏಜಿನವರ ಬ್ಲೌಸ್ ಆಗಿರುವುದರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಮೇಲೆ ಬಿಟ್ಟುಕೊಂಡು 1/4 ಇಂಚಿನಷ್ಟು. ಸ್ಲೀವ್ ಲೆಂತ್ ಹೇಳಿಲ್ಲ, ಇದರದ್ದು ಸ್ಲೀವ್ ಲೆಂತ್ 9.5 ಅಂದರೆ 10 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕಿಕೊಂಡಿದ್ದೀನಿ, 1/2 ಇಂಚು ಮಾರ್ಚಿಂಗ್. ಸ್ವಲ್ಪ ಈಚೆಯಿಂದ ತಗೊಳ್ಳೋಣ.
ಟೈಟ್ ಫಿಟ್ಟಿಂಗ್ ಇದು ಕಟ್ಟಿ ಮಾಡಿ 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 ಎಷ್ಟು ಅಂದಾಜು ಮಾಡಿದ್ರು ಟೈಟ್ ಫಿಟ್ಟಿಂಗ್ನ ಕಡೆಗೆ ಕತ್ತರಿ ಹೋಗ್ತಾ ಉಂಟು. ಇದರ ಕಂಕುಳು 8.5, ಮಿಡ್ಲು 15, ಕೆಳಕ್ಕೆ 9.5. ಇಲ್ಲಿಗೆ ಇದರ ಕಟ್ಟಿಂಗ್ ಮುಗಿಯಿತು. ನನ್ನದು ಹಿಂದಿನಲ್ಲಿ ಕೂಡ ಚೇನಲ್ ಇದೆ, ಅದರದ್ದು ಹೆಸರು ಇದೇ ಇರುವುದು, ಕವಿತಾ ಟೈಲರ್ ಹಿಂದಿ ಅಂತ ಇದೆ. ಬೇಕಾದವರು ಹಿಂದಿಯಲ್ಲಿ, ಕನ್ನಡ ಅರ್ಥವಾಗದವರು ಹಿಂದಿಯಲ್ಲಿ ಕೂಡ ನೋಡಬಹುದು. ಕವಿತಾ ಟೈಲರ್ ಹಿಂದಿ ಅಂತ ಟೈಪ್ ಮಾಡಿದರೆ ಬರುತ್ತದೆ.